ಎಲ್ಲರಿಗೂ ನಮಸ್ಕಾರ. ನಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಓದುವ ಕತೆ ಪಂಜೆ ಮಂಗೇಶ್ವರಾಯರ ಮಕ್ಕಳ ಕತೆಗಳ ಪುಸ್ತಕದಿಂದ ಅಮ್ಮನನ್ನು ಹೇಗೆ ಕೂಗಬೇಕು ಎಂಬ ಕತೆಯನ್ನು ಓದುತ್ತೇನೆ. ಅಮ್ಮನನ್ನು ಹೇಗೆ ಕೂಗಬೇಕು? ಒಂದಾನೊಂದು ಊರಿನಲ್ಲಿ ಒಂದು ಹಸು ಇತ್ತು. ಒಂದು ದಿನ ಆ ದನವು ತನ್ನ ಕರುವನ್ನು ಹಟ್ಟಿಯಲ್ಲಿ ಬಿಟ್ಟು ಹೊಲಕ್ಕೆ ಹೋಗಿ ಅಲ್ಲಿ ಹುಲ್ಲು ಮೇಯುತ್ತಾ ಇತ್ತು. ಹೊತ್ತು ಏರುತ್ತಾ ಬಂತು. ಹಟ್ಟಿಯಲ್ಲಿ ಆ ಕರು ತಾಯಿಯ ಹಾದಿ ನೋಡುತ್ತಾ ಇತ್ತು. ಆ ದನವು ಬರಲಿಲ್ಲ. ನನ್ನ ತಾಯಿ ಏಕೆ ಬರಲಿಲ್ಲ? ಏನು ಮಾಡಲಿ ಎಂದು ಹೇಳುತ್ತಾ ಕರುವು ಹಟ್ಟಿಯಿಂದ ಹೊರಗೆ ಬಂತು. ನನ್ನ ಅಮ್ಮ ಎಲ್ಲಿ ಹೋದಳು? ನನ್ನ ಅಮ್ಮ ಎಲ್ಲಿ ಹೋದಳು ಎಂದು ತಾಯಿಯನ್ನ ಹುಡುಕುತ್ತಾ ಅದು ಬೀದಿಗೆ ಇಳಿಯಿತು. ಅಲ್ಲಿ ಒಂದು ಬೆಕ್ಕು ಕೂತಿತ್ತು. ಬೆಕ್ಕು ಕೂತಿರುವುದನ್ನು ಕಂಡು, ಬೆಕ್ಕೇ ಬೆಕ್ಕೆ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಬೆಕ್ಕು ಮಿಯಾವ್ ಮಿಯಾವ್ ಎನ್ನು ಎಂದು ಹೇಳಿತು. ಬೆಕ್ಕಿನ ಹಾಗೆಯೇ ಕರುವು ಮಿಯಾವ್ ಎಂದಿತು. ಬೆಕ್ಕು ಮಿಯಾವ್ ಎನ್ನುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ನಾಯಿ ನಿಂತಿತ್ತು. ನಾಯಿ ನಿಂತಿರುವುದನ್ನು ಕಂಡು, ನಾಯಿ ನಾಯಿ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕೇಳಿತು. ಅದಕ್ಕೆ ನಾಯಿ ಬಕ್ ಬಾವ್ ಬಕ್ ಬಾವ್ ಎನ್ನು ಎಂದು ಹೇಳಿತು. ನಾಯಿಯ ಹಾಗೆ ಕರುವು ಬಕ್ ಬಾವ್ ಬಕ್ ಬಾವ್ ಎಂದಿತು. ನಾಯಿ ಬೊಗಳುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಕುದುರೆ ಓಡುತ್ತಾ ಇತ್ತು. ಕುದುರೆ ಓಡುವುದನ್ನು ಕಂಡು, ಕುದುರೆ ಕುದುರೆ, ನನಗೆ ಅಮ್ಮನನ್ನು ಕೂಗುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಕುದುರೆ ಹೀ 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 ಎನ್ನು ಎಂದು ಹೇಳಿತು. ಕುದುರೆಯ ಹಾಗೆಯೇ ಕರುವು ಹೀ 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 ಎಂದಿತು. ಕುದುರೆ ಕೆನೆಯುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಆಡು ಸೊಪ್ಪು ತಿನ್ನುತ್ತಾ ಇತ್ತು. ಆಡು ಸೊಪ್ಪು ತಿನ್ನುವುದನ್ನು ಕಂಡು, ಆಡೇ ಆಡೆ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಆಡು ಮೇ 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 ಎನ್ನು ಎಂದು ಹೇಳಿತು. ಆಡಿನ ಹಾಗೆಯೇ ಕರುವು ಮೇ 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 ಎಂದಿತು. ಆಡು ಕಿಳಿರುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಹಂದಿ ಕೆಸರಿನಲ್ಲಿ ಹೊರಳುತ್ತಾ ಇತ್ತು. ಹಂದಿ ಕೆಸರಿನಲ್ಲಿ ಹೊರಳುವುದನ್ನು ಕಂಡು, ಹಂದಿ ಹಂದಿ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಹಂದಿ ದ್ರುಂಕ್ ದ್ರುಂಕ್ ಎನ್ನು ಎಂದು ಹೇಳಿತು. ಹಂದಿಯ ಹಾಗೆಯೇ ಕರುವು ದ್ರುಂಕ್ ಎಂದಿತು. ಹಂದಿ ಗುರುಗುಟ್ಟುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಕೋಣವು ಮೇಯುತ್ತಾ ಇತ್ತು. ಕೋಣವು ಮೇಯುವುದನ್ನು ಕಂಡು, ಕೋಣ ಕೋಣ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಕೋಣವು ರುಯ್ ರುಯ್ ಎನ್ನು ಎಂದು ಹೇಳಿತು. ಕೋಣದ ಹಾಗೆಯೇ ಕರುವು ರುಯ್ ರುಯ್ ಎಂದಿತು. ಕೋಣವು ರೋಂಕರಿಸುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಹುಂಜವು ನೆಲವನ್ನು ಕೆದುಕುತ್ತಾ ಇತ್ತು. ಹುಂಜವು ನೆಲವನ್ನು ಕೆದುಕುವುದನ್ನು ಕಂಡು, ಹುಂಜ ಹುಂಜ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಹುಂಜವು ಕುಕ್ಕೂ ಕುಕ್ಕೂ ಎನ್ನು ಎಂದು ಹೇಳಿತು. ಹುಂಜದ ಹಾಗೆಯೇ ಕರುವು ಕುಕ್ಕೂ ಕುಕ್ಕೂ ಎಂದಿತು. ಹುಂಜವು ಕೂಗುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಗುಬ್ಬಿ ಕುಪ್ಪಳಿಸುತ್ತಾ ಇತ್ತು. ಗುಬ್ಬಿ ಕುಪ್ಪಳಿಸುವುದನ್ನು ಕಂಡು, ಗುಬ್ಬಿ ಗುಬ್ಬಿ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಗುಬ್ಬಿ ಚಿಂ
ಚಿವ್ ಎನ್ನು ಎಂದು ಹೇಳಿತು. ಗುಬ್ಬಿಯ ಹಾಗೆಯೇ ಕರುವು ಚಿವ್ ಚಿವ್ ಎಂದಿತು. ಗುಬ್ಬಿ ಚಿಕ್ಕುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಕಾಗೆ ಹಾರುತ್ತಾ ಇತ್ತು. ಕಾಗೆ ಹಾರುವುದನ್ನು ಕಂಡು, ಕಾಗೆ ಕಾಗೆ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಕಾಗೆ ಕಾ ಕಾ ಎನ್ನು ಎಂದು ಹೇಳಿತು. ಕಾಗೆಯ ಹಾಗೆ ಕರುವು ಕಾ ಕಾ ಎಂದಿತು. ಕಾಗೆ ಕರ್ರೆನ್ನುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಹಾವು ಹರಿದಾಡುತ್ತಾ ಇತ್ತು. ಹಾವು ಹರಿದಾಡುವುದನ್ನು ಕಂಡು, ಹಾವೇ ಹಾವೇ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಹಾವು ಬುಸ್ ಬುಸ್ ಎನ್ನು ಎಂದು ಹೇಳಿತು. ಹಾವಿನ ಹಾಗೆ ಕರುವು ಬುಸ್ ಬುಸ್ ಎಂದಿತು. ಹಾವು ಬುಸುಗುಟ್ಟದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಕಪ್ಪೆ ನೆಗೆಯುತ್ತಾ ಇತ್ತು. ಕಪ್ಪೆ ನೆಗೆಯುವುದನ್ನು ಕಂಡು, ಕಪ್ಪೆ ಕಪ್ಪೆ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕರುವು ಕೇಳಿತು. ಅದಕ್ಕೆ ಕಪ್ಪೆ ಒಟ್ರು ಒಟ್ರು ಎನ್ನು ಎಂದು ಹೇಳಿತು. ಕಪ್ಪೆಯ ಹಾಗೆ ಕರುವು ಒಟ್ರು ಒಟ್ರು ಎಂದಿತು. ಕಪ್ಪೆ ಒಟಗುಟ್ಟುತ್ತದೆ ಎಂದು ಯೋಚಿಸಿ ದನವು ಬರಲಿಲ್ಲ. ಕರುವು ಮುಂದೆ ಹೋಯಿತು. ಅಲ್ಲಿ ಒಂದು ಗೂಳಿ ಎತ್ತು ತಿರುಗಾಡುತ್ತಾ ಇತ್ತು. ಗೂಳಿ ಎತ್ತು ತಿರುಗಾಡುವುದನ್ನು ಕಂಡು, ಎತ್ತೇ ಎತ್ತೆ, ನನಗೆ ಅಮ್ಮನನ್ನು ಕರೆಯುವುದಕ್ಕೆ ಗೊತ್ತಿಲ್ಲ, ಅವಳನ್ನು ಹೇಗೆ ಕೂಗಬೇಕು ಎಂದು ಕೇಳಿತು. ಆಗ ಎತ್ತು ಗುಟ್ರೆ ಹಾಕಿತು. ಅದನ್ನು ಕೇಳಿ ಕರುವು ಅಮ್ಮ ಬಾ ಅಮ್ಮ ಬಾ ಎಂದು ಕರೆಯಿತು. ಆಗ ದನಕ್ಕೆ ಆ ಕೂಗು ಗೊತ್ತಾಯಿತು. ಅದು ಗಡಗಡ ಮೇಲಿಂದ ಅಂಬಾ ಅಂಬಾ ಎಂದು ಕೂಗಿ ಬಂತು. ದನವು ಕರುವು ಹಟ್ಟಿಗೆ ಬಂದವು. ನಿಮಗೆ ನಾನು ಓದಿದ ಕತೆ ಇಷ್ಟ ಆಯ್ತಾ? ಹೌದಂದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಮತ್ತೆ ನಿಮಗೆ ಏನಾದರೂ ಸ್ಪೆಷಲ್ ಕತೆಗಳನ್ನು ಓದಬೇಕಂದ್ರೆ ಕಾಮೆಂಟ್ ಮಾಡಿ, ಇಲ್ದಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಮೇಲ್ ಇದೆ, ಕಳಿಸಿ. ಹಾಗೆ ನಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ.